ಹಲೋ ವಿವರ್ಸ್, ದಿಸ್ ಇಸ್ ಪ್ರದೀಪ್, ನಿಮ್ಮ ಫ್ರೆಂಡ್, ಮೋಟಿವೇಶನ್ ಸ್ಪೀಕರ್. ಇವತ್ತು SSLC ಪಾಸ್ ಆದಂತಹ ಮಕ್ಕಳು ಮತ್ತು ಪೇರೆಂಟ್ಸ್ಗೆ ಮತ್ತು SSLC ಫೇಲ್ ಆದಂತಹ ಮಕ್ಕಳು ಮತ್ತು ಪೇರೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ನಮ್ಮ ರಾಜ್ಯದ ಈ ಸತಿ SSLC ಫಲಿತಾಂಶ 71% ಬಂದಿದೆ. ಸೊ ಅಂದರೆ 29% ಫೇಲ್ ಆಗಿದ್ದಾರೆ. ಸೊ ಮೊದಲು ನಾನು ಯಾವತ್ತು ಸೋತೋ ಪರವಾಗಿಲ್ಲ ಜಾಸ್ತಿ, ಯಾಕೆ ನಾನು ಒಂದು ಕಡೆಯಲ್ಲಿ ತುಂಬ ಸೋತವನು. ಸೊ ಫಸ್ಟ್ 29% ಫೇಲ್ ಆಗಿರೋ ಆ ನನ್ನ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡ್ತೀನಿ. ನೀವು ಫೇಲ್ ಆಗಿದ್ದೀರಾ ನಿಜ, ಬಟ್ ಇದು ಜಸ್ಟ್ ಒಂದು ಎಕ್ಸಾಮ್ ಫೇಲ್. 3 ಅಂಕೆಗಳು ನೀವು ತೆಗೆದಿರೋ 625 ಎಷ್ಟು ಒಂದು ಅಂಕೆ ತೊಗೊಂಡಿದ್ದೀರಲ್ಲ, ಅದು ನಿಮ್ಮ ಲೈಫ್ನ ಡಿಸೈಡ್ ಮಾಡಲ್ಲ. ನಿಮ್ಮ ಲೈಫ್ ಅದಕ್ಕಿಂತ ತುಂಬ ದೊಡ್ಡದು. ಹಾಗಾಗಿ ಡಿಸ್ಕರೇಜ್ ಆಗಬೇಡಿ, ಧೈರ್ಯ ಗೆಡಬೇಡಿ, ಚೆನ್ನಾಗಿ ಓದಿ. ಪ್ರಿಪೇರ್ಡ್ ನೆಕ್ಸ್ಟ್ ಬರುತ್ತೆ ಎಕ್ಸಾಮ್ಸ್, ಸಪ್ಲಿಮೆಂಟರಿ ಎಕ್ಸಾಮ್ಸು. ಸೊ ಅದರಲ್ಲಿ ಚೆನ್ನಾಗಿ ಓದಿ, ನೀವು ಮುಂದೆ ತುಂಬ ಒಳ್ಳೆ ಸ್ಥಾನಕ್ಕೆ ಹೋಗೋ ಚಾನ್ಸಸ್ ಇದೆ. ತುಂಬ ಏನು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಿರೋರು ಕೂಡ ಫೇಲ್ ಆಗಿರ್ತಾರೆ. ಸೊ ಹಾಗಾಗಿ ಒಂದು ಸತಿ ಫೇಲ್ ಆದ ತಕ್ಷಣ ನಿಮ್ಮ ಲೈಫೇ ಮುಗೀತು ಅಂದ್ಕೊಬೇಡಿ. ಒಂದು ವಿಷಯ ತಿಳ್ಕೊಳ್ಳಿ, 3 ಸಂಖ್ಯೆ ನಿಮ್ಮ ಲೈಫನ್ನು ಡಿಸೈಡ್ ಮಾಡೋವಷ್ಟು ದೊಡ್ಡದಲ್ಲ. ಹಾಗೆಲ್ಲ ಆ ಮೈಂಡ್ ಸೆಟ್ ಇಟ್ಕೊಬೇಡಿ. ಆ ಮೈಂಡ್ ಸೆಟ್ನ ಮೊದಲು ತೆಗೆದುಹಾಕಿ. ಮುಖ್ಯವಾಗಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಳ್ಳಿ, ಹಿಂಗೆ ಪಾಸ್ ಆಗಬೇಕು. ನೀವು ಹಿಂಗೆ ಫೇಲಾದೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಸೊಲ್ಯೂಷನ್ ಏನು, ಈಗ ನೆಕ್ಸ್ಟ್ ಏನು ಮಾಡಬೇಕು, ಹೆಂಗೆ ಓದಿದ್ರೆ ಮಾಡಬೇಕಾಗುತ್ತೆ. ಬ್ಲೂ ಪ್ರಿಂಟ್ ಇಟ್ಕೊಳ್ಳ್ರಿ, ಯಾವ ಸಬ್ಜೆಕ್ಟಿಂದ ಎಷ್ಟು ಬರುತ್ತೆ, ಯಾವ ಸಬ್ಜೆಕ್ಟಿಂದ ಯಾವ ಪಾರ್ಟ್ದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಎಲ್ಲ ತಿಳ್ಕೊಳ್ಳಿ. ಅದನ್ನ ನೋಡ್ಕೊಂಬಿಟ್ಟು ಪ್ರಿಪೇರ್ ಆಗ್ತಾ ಹೋಗಿ, ಆರಾಮ ಸ್ಕೋರ್ ಮಾಡ್ಬೋದು. ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡೋದಲ್ಲ, ತುಂಬ ಜನ ಹೇಳ್ತಾರೆ ಕಷ್ಟಪಟ್ಟು ಓದು ಅಂತ. ಕಷ್ಟಪಟ್ಟು ಓದಬೇಡಿ, ಇನ್ನುಗಾರಿಗೆಲ್ಲ ಹೇಳ್ತಾರೆ ಇಷ್ಟಪಟ್ಟು ಓದು ಅಂತ. ನಿಮಗೆ ಇಷ್ಟನೂ ಇಲ್ಲದಲ್ಲಿ ಇರ್ಬೋದು, ನಿಮಗೆ ಇಷ್ಟ ಇಲ್ಲದಿದ್ದ ನಾವು ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ. ಸ್ಮಾರ್ಟಾಗಿ ಓದಿ ಅಂತ ಹೇಳೋದು. ನೀವು ಪಾಸ್ ಆಗಬೇಕಾ, ಸ್ಮಾರ್ಟಾಗಿ ಓದಿ. ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ, ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಸ್ಕೋರ್ ಬರುತ್ತೆ ಮಾರ್ಕ್ಸ್ಗಳು ನೋಡ್ಕೊಳ್ಳಿ. ಸೊ ಅದರಲ್ಲಿ ಫಸ್ಟು ಕ್ಲಾಸಿಫಿಕೇಶನ್ ಮಾಡ್ಕೊಡ್ರಿ, ಡಿಫಿಕಲ್ಟು, ಮಾಡರೇಟು, ಈಸಿ. ಮೇನಾಗಿ ಎರಡು ತರಿಗೆ ಈಗ ತುಂಬ ಟೈಮ್ ಜಾಸ್ತಿ ಇರೋದ್ರಿಂದ ಡಿಫಿಕಲ್ಟು, ಈಸಿ. ಕೆಲವು ಚಾಪ್ಟರ್ಗಳು ನಿಮಗೆ ತುಂಬ ಡಿಫಿಕಲ್ಟ್ ಇರುತ್ತೆ, ಕೆಲವು ಈಸಿ ಇರುತ್ತೆ. ಅದನ್ನು ಫಸ್ಟಾಗಿ ಒಂದೊಂದಾಗಿ ಒಂದು ಡಿಫಿಕಲ್ಟ್ ಚಾಪ್ಟರ್, ಒಂದು ಈಸಿ ಚಾಪ್ಟರ್ ಹೀಗೆ ಕವರ್ ಮಾಡ್ತಾ ಹೋಗಿ. ಒಂದು ಕವರ್ ಮಾಡ್ಕೊಂಡಾಗೇ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಳೆ ಕ್ವಶನ್ ಪೇಪರ್ ಇಟ್ಕೊಂಡ್ರೆ ನಿಮಗೆ ಕ್ವಶನ್ ನಂಬರ್ 1ನಲ್ಲಿ ಯಾವ ಚಾಪ್ಟರ್ನ ಬರುತ್ತೆ ಎಲ್ಲದು ನಿಮಗೆ ಸಿಗ್ತಾ ಹೋಗುತ್ತೆ, ಬ್ಲೂ ಪ್ರಿಂಟು ಮತ್ತು ಹಳೆ ಕ್ವಶನ್ ಪೇಪರ್ಸ್ ಇಟ್ಕೊಂಡ್ರೆ. ಸೊ ಆ ಥರ ಹೋದರೆ ಈ ಸತಿ ತುಂಬ ಒಳ್ಳೆ ಸ್ಕೋರ್ ಮಾಡ್ಕೊತೀರ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ತೀರ. ಬಟ್ ಈ ಒಂದು ತಿಂಗಳು ಫುಲ್ ಡೆಡಿಕೇಟಿವ್ ಹೋಗೋರು ಹೊರಪಡಿ, ನನಗೆ ಇನ್ನೇನೂ ಇಲ್ಲ ಈ ಲೈಫಲ್ಲಿ ಕೆಲಸ, ಅದೇ ನನ್ನ ಲೈಫು ಅಂತ ಕುತ್ಕೊಂಡು ಓದಿ. ಖಂಡಿತ ನಿಮ್ಮ ಫ್ರೆಂಡ್ಸ್ ಏನು ತೆಗೆದಿದ್ದೀರೋ ಪಾಸ್ ಆಗಿದ್ದಾರೋ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡೋ ಚಾನ್ಸ್ ಖಂಡಿತ ನಿಮಗೆ ಇವಾಗಲೂ ಇದೆ. ಸೊ ಡೋಂಟ್ ಗೆಟ್ ಡಿಸ್ಕರೇಜ್, ಆರಾಮಾಗಿ ಓದಿ, ಕಾನ್ಫಿಡೆಂಟ್ ಆಗಿರಿ, ಬೇರೆ ಎಲ್ಲ ಆಸೆಗಳನ್ನು ಬಿಡಿ ಸ್ವಲ್ಪ ದಿವಸ. ಖಂಡಿತ ಓದಿ, ತುಂಬ ಆರಾಮಾಗಿ ನಿಮ್ದು ಒಳ್ಳೆ ಸ್ಕೋರ್ ಆಗುತ್ತೆ. ಕಷ್ಟಪಟ್ಟು ಓದು ಅಂತ ಹೇಳಲ್ಲ, ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಇರಬೇಕಿರೋದು. ಸ್ಮಾರ್ಟಾಗಿ ಓದಿ, ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಐ ಆಮ್ ವಿತ್ ಯು. ಸೊ ನಿಮಗೆ ಹೇಳೋ ಅನಿಸ್ಬೋದು ಏನಪ್ಪ ಹಂಗೆಲ್ಲ ಅಂತಾರೆ, ನಿಜವಾಗ್ಲೂ ಹಂಗೆ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ನನ್ನ ಸ್ನೇಹಿತ ಒಬ್ಬ ಇದೇ ಥರ ಫೇಲ್ ಆದಾಗಿದ್ದ 2nd PUC ಅಲ್ಲಿ, ಅವನಿಗೆ ಒಂದೇ ಒಂದು ಮಾತು ಹೇಳಿದೆ ನಾನು, ನಿನ್ನ ಲೈಫಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಫ್ಯಾಮಿಲಿ ಯಾರು ನಿಂಗೆ ಸಪೋರ್ಟ್ ಮಾಡಿ ನನ್ನ ಜೊತೆ ಇರ್ತೀನಿ ಅಂತ. ನೆಕ್ಸ್ಟ್ ಅವನು ಪಾಸ್ ಆದ, ಮ್ಯಾಥ್ಸಲ್ಲಿ ಅವ್ನು ಫೇಲ್ ಆಗಿದ್ದ 2nd PUC ಅಲ್ಲಿ, ಪಾಸ್ ಆದ. ಪಾಸ್ ಆಗಿಬಿಟ್ಟು ನೆಕ್ಸ್ಟು ಮ್ಯಾಥ್ಸ್ ಕಷ್ಟ ಆಗೋದ್ರಿಂದ ಆರ್ಟ್ಸ್ ತೊಗೊಂಡ, BA ಮಾಡ್ದ. ಅವನು ಇಡೀ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದ, ಗೋಲ್ಡ್ ಮೆಡಲಿಸ್ಟ್. ನೆಕ್ಸ್ಟ್ MA ಮಾಡ್ದ, MA ಕೂಡ ಗೋಲ್ಡ್ ಮೆಡಲಿಸ್ಟ್ ಆದ. ಇವಾಗ ಡಾಕ್ಟ್ರೇಟ್ ತೊಗೊಂಬಿಟ್ಟು ಒಂದು ದೊಡ್ಡ ಡಿಗ್ರಿ ಕಾಲೇಜಲ್ಲಿ ಗೌರ್ಮೆಂಟ್ ಜಾಬಲ್ಲಿದ್ದಾನೆ. ಸೊ ಯಾರ ಲೈಫ್ ಯಾವ ಟರ್ನ್ ಆಗೋದು ಗೊತ್ತಿರಲ್ಲ. ಸೊ ಹಂಗಾಗಿ ಹೇಳ್ತೀನಿ, ಎಂಥ ಕಷ್ಟ ಬಂದಾಗಲೂ ಜೊತೆಗಿರ್ತಾರೆ. ನಾನು ಇಲ್ಲ ಅಂದರೆ ಖಂಡಿತ ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ನಾನು ಇರ್ತೀನಿ. ಸೊ ಆಲ್ ದಿ ಬೆಸ್ಟ್, ಪ್ಲ್ಯಾನ್ ಮಾಡಿ, ಸ್ಮಾರ್ಟಾಗಿ ಓದಿ. ಸ್ಮಾರ್ಟಾಗಿ ಓದಿದ್ರೆ ಕರೆಕ್ಟಾಗಿ ನಿಮಗೆ ಖಂಡಿತ ಒಳ್ಳೆ ಸ್ಕೋರ್ ಆಗುತ್ತೆ, ನಿಮ್ಮ ಫ್ರೆಂಡ್ಸಿಗಿಂತ ಜಾಸ್ತಿನೇ ಸ್ಕೋರ್ ಆಗ್ತಾ ಹೋಗುತ್ತೆ. ಇನ್ನು ಉಳ್ದಾಗೆ 71% ಏನು ಪಾಸ್ ಆಗಿದ್ದಾರೋ ಅವರಿಗೆ ಎಲ್ಲರಿಗೂ ಫಸ್ಟ್ ಒಂದು ಸತಿ ಕಂಗ್ರಾಟ್ಸ್. ಸೊ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಸ್ಕೋರ್ ಯಾರಿಗೆ ಎಷ್ಟು ಆಗಿದೆ ನನಗೆ ಗೊತ್ತಿಲ್ಲ. ಸೊ ಡಿಸ್ಟಿಂಕ್ಷನ್ ಬಂದಿರ್ಬೋದು, ಫಸ್ಟ್ ಕ್ಲಾಸ್ ಬಂದಿರ್ಬೋದು, 2nd ಕ್ಲಾಸ್ ಬಂದಿರ್ಬೋದು, ಅಥವಾ 3rd ಕ್ಲಾಸ್ ಅಥವಾ ಪಾಸ್ ಕ್ಲಾಸ್ ಏನಂತೀವ ಅದು ಬಂದಿರ್ಬೋದು. ಫಸ್ಟ್ ಕ್ವಶನ್, ನಿಮ್ಗೆ ಎಷ್ಟು ಜನಕ್ಕೆ ಬಂದಿದ್ದೀರಿ, ಎಷ್ಟು ಪಾಸ್ ತಂದಿದ್ದೀರೋ, ಐ ಆಮ್ ಕಂಗ್ರಾಟ್ಸ್ ಫಸ್ಟು ಮೊದಲ ವಿಷಯ. ಎರಡನೇದು, ಆರ್ ಯು ಹ್ಯಾಪಿ ಅಂತಂದರೆ ಫಸ್ಟ್ನೇ ವಿಷಯ. ಕೆಲವರಿಗೆ ಖುಷಿಯಾಗಿರುತ್ತೆ, ಕೆಲವರಿಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಬಂದಿಲ್ಲ ಅಂತ ಅನಿಸುತ್ತೆ. ತುಂಬ ಜನ ಒಳ್ಳೆ ಮಾರ್ಕ್ಸ್ ತೆಗೆದಿರೋಕ್ಕೆ ಖುಷಿಯಾಗಿರ್ತೀರ, ಫೀಲ್ ಹ್ಯಾಪಿ. ಬಟ್ ಆರ್ ಯು ಸ್ಯಾಟಿಸ್ಫೈಡ್? ನೀವು
ಆ ಮಾರ್ಕ್ಸಿಂದ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ಖುಷಿ ಆಗಿದ್ದೀರಾ, ಓಕೆ ಖುಷಿ ಪಡಿ, ಪಾಸ್ ಆಗಿರೋದು ಖುಷಿ ಪಡ್ತಿದ್ದೀರಾ, ನೀವು ನಿಮ್ಮ ಪೇರೆಂಟ್ಸ್ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ಯೋಚನೆ ಮಾಡಿ ಉತ್ತರ ಆಮೇಲೆ ಹೇಳ್ಕೊಳ್ಳಿ. ಬಟ್ ನೀವು ಸ್ಯಾಟಿಸ್ಫೈಡ್ ಆಗಬೇಡಿ, ಬಿ ಹ್ಯಾಪಿ ಫಾರ್ ದಟ್. ನೀವು ಒಳ್ಳೆ ಡಿಸ್ಟಿಂಕ್ಷನ್ ತೊಗೊಂಡಿದ್ದೀರಾ, 625 ತೆಗೆದ್ರು ಕೂಡ ಬಿ ಹ್ಯಾಪಿ ಫಾರ್ ದಟ್, ಬಟ್ ಡೋಂಟ್ ಗೆಟ್ ಸ್ಯಾಟಿಸ್ಫೈಡ್. ನೀವು ಸಂಸ್ಥೆ ಸ್ಯಾಟಿಸ್ಫೈಡ್ ಆದ್ರಿ ಅಂದರೆ ನಿಮ್ಮ ಮತ್ತೆ ಸಂತೃಪ್ತಿ ಅಂತ, ಸ್ಯಾಟಿಸ್ಫಿಕೇಷನ್ ಅಂದರೆ ಮತ್ತೆ ಮೇಲೆ ಹೋಗೋಕ್ಕಾಗ ಅದೇನಿಲ್ಲ, ಅದೇ ನಂಗೆ ಸಾಕು, ಇಷ್ಟು ಸಾಕು ಅಂತ. ಸೊ ಬಟ್ ದೇರ್ ಇಸ್ ಎ ನೆಕ್ಸ್ಟ್ ಲೆವೆಲ್, SSLC ಆದಮೇಲೆ PUC ಇದೆ, ಅಥವಾ ಡಿಪ್ಲೊಮೊ ಇದೆ, ಬೇರೆ ಏನೇನೋ ಇದೆ ನಿಮಗೆ, ಆ ಆಪ್ಷನ್ಗೆ ನೀವು ಹೋಗಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಗೋ ಫಾರ್ ನೆಕ್ಸ್ಟ್ ಲೆವೆಲ್. ಈ SSLC ಅಂದರೆ ನಾವು ಸಕ್ಸಸ್ಫುಲ್ಲಾಗಿ ಪಾಸ್ ಆಗಿದ್ದೀರಾ, ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿದ್ದೀರಾ. ಸೊ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿದ್ದೀರಾ ಅಂದರೆ ಯು ನೀಡ್ ನೆಕ್ಸ್ಟ್ ಲೆವೆಲ್ ಆಫ್ ಮೈಂಡ್ ಸೆಟ್, ನೆಕ್ಸ್ಟ್ ಲೆವೆಲ್ ಆಫ್ ಕರೇಜ್, ನೆಕ್ಸ್ಟ್ ಲೆವೆಲ್ ಆಫ್ ಗೋಲ್, ನೆಕ್ಸ್ಟ್ ಲೆವೆಲ್ ಆಫ್ ಆಕ್ಷನ್ ಪ್ಲ್ಯಾನ್. ಗೋಲ್ ಇಟ್ಕೊಂಡಿದ್ದು ಒಂದು ತುಂಬ ಜನ ಗೋಲ್ ಇಟ್ಕೊತಾರೆ, ಆಕ್ಷನ್ ಪ್ಲ್ಯಾನ್ ಇರೋಲ್ಲ, ಹೆಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸಿಕ್ಯೂಷನ್, ಪ್ಲ್ಯಾನ್ ಮಾಡ್ಕೊತಾರೆ ಎಕ್ಸಿಕ್ಯೂಟ್ ಮಾಡಲ್ಲ, ಯಾರು ಟೈಮ್ ಟೇಬಲ್ ಹಾಕೋತಾರೆ ಓದಲ್ಲ, ಎಲ್ಲದು ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಫ್ ಡಿಸಿಪ್ಲಿನ್, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಓವರ್ ಆಲ್ ಆಗಿ ನೆಕ್ಸ್ಟ್ ಲೆವೆಲ್ ಆಫ್ ಯು, ನೆಕ್ಸ್ಟ್ ಲೆವೆಲ್ ಆಫ್ ಮೈಂಡ್ ಸೆಟ್, ನೆಕ್ಸ್ಟ್ ಲೆವೆಲ್ ಆಫ್ ಕರೇಜ್, ನೆಕ್ಸ್ಟ್ ಲೆವೆಲ್ ಆಫ್ ಗೋಲ್, ಆಕ್ಷನ್ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಫ್ ಯು. ಇಷ್ಟು ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ಲೂ ಕೂಡ ನೀವು ಅದೇ ಥರ ಇದಕ್ಕಿಂತ ಹೆಚ್ಚು ನೀವು ಸ್ಕೋರ್ ಮಾಡ್ತೀರಾ, ಲೈಫಲ್ಲಿ ಚೆನ್ನಾಗಿ ಇಂಪ್ರೂವೈಸ್ ಆಗ್ತಾ ಹೋಗ್ತೀರಾ. ಮತ್ತು ಸ್ಕೋರ್ ಮಾಡೋದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನೀವಿನ್ನ ಈ SSLC ಅಂದರೆ ಏನಪ್ಪ ಅಂದರೆ ಈ SSLC ಮತ್ತು PUC ತುಂಬ ಇಂಪಾರ್ಟೆಂಟು. SSLC ನಿಮ್ಮ ಸ್ಟ್ರೀಮ್ ಡಿಸೈಡ್ ಆಗುತ್ತೆ, ಸೈನ್ಸೋ ಆರ್ಟ್ಸೋ ಅಥವಾ ಮ್ಯಾಥ್ಸೋ ಅಂತ. ಸೊ ಹಾಗಾಗಿ ನಿಮ್ಮ ಸ್ಟ್ರೀಮ್ನ ಕರೆಕ್ಟಾಗಿ ಡಿಸೈಡ್ ಮಾಡಿಕೊಳ್ಳ್ರಿ. ಸುಮ್ಮನೆ ಪ್ಯಾನಿಕ್ಕಾಗಿ ಯಾರೋ ಯಾರೋ ಏನು ಹೇಳಿದ್ರು ಅಂತ ಸುಮ್ಮನೆ ತೊಗೊಂಬೇಡಿ. ಯಾಕಂದರೆ ಇದು ನಿಮ್ಮ ಲೈಫು, ಕೊನೆಗೆ ನಿಮ್ಮ ಲೈಫನ್ನು ನೀವೇ ಅದನ್ನು ಬದುಕಬೇಕಾಗತ್ತೆ. ಯಾರೋ ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಟೇಕ್ ಎಕ್ಸ್ಪರ್ಟ್ಸ್ ಅಡ್ವೈಸ್. ಸುಮ್ಮನೆ ನನ್ನ ಫ್ರೆಂಡ್ ಯಾರೋ ಹೋಗ್ತಿದ್ದೆ, ನನ್ನ ಕ್ಲೋಸ್ ಫ್ರೆಂಡು, ಅದಕ್ಕೋಸ್ಕರ ಆ ಫ್ರೆಂಡ್ ಅದಕ್ಕೆ ಹೋಗ್ತಿದ್ದೆ ನೀವು, ಅವೆಲ್ಲ ಬೇಡ. ಆ ಸಬ್ಜೆಕ್ಟ್ ಬಗ್ಗೆ ನಾನು ನಿಮಗೆ ಫಸ್ಟ್ ಕೇಳೋದಿಷ್ಟು, ಸೈನ್ಸಿಗೆ ಹೋಗ್ತೀರಾ, ಕಾಮರ್ಸಿಗೆ ಹೋಗ್ತೀರಾ, ಆರ್ಟ್ಸಿಗೆ ಹೋಗ್ತೀರಾ, ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಳ್ರಿ. ಅಂದರೆ ಸಿಲೆಬಸ್ ಅಂತ ಕೇಳ್ತಿಲ್ಲ, ಅದು ಏನೇನು ಓದ್ರೆ ಏನೇನು ಓದ್ತೀರಾ ಅಂತ. ನೆಕ್ಸ್ಟ್ ಬಗ್ಗೆ ಓದಿದ್ರೆ ಏನೇನು ಜಾಬ್ ಅಪರ್ಚುನಿಟೀಸ್ ಇದೆ, ನಂಗೆ ಏನೇನು ಕೆರಿಯರ್ ಇದೆ, ಗೈಡ್ಲೈನ್ಸ್ ಇದೆ, ಏನು ಆಗಬಹುದು ಅದ್ರ ಬಗ್ಗೆ, ಆ ಸಬ್ಜೆಕ್ಟ್ ಬಗ್ಗೆ ತುಂಬ ಪರಿಣಿರ್ತಾರಲ್ಲ ಎಕ್ಸ್ಪರ್ಟ್ಸ್, ಆ ಎಕ್ಸ್ಪರ್ಟ್ಸ್ ಅಡ್ವೈಸ್ನ ನೀವು ತಗೊಳ್ಳಿ. ಸೊ ಅದರಿಂದ ನಿಮಗೆ ಕರೆಕ್ಟ್ ಗೈಡ್ಲೈನ್ಸ್ ಸಿಗುತ್ತೆ. ಎಲ್ಲ ಗೈಡ್ಲೈನ್ಸು ತೊಗೊಂಡ್ಮೇಲೆ ನೀವು ನಿಮ್ಮ ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳಿ. ಆ್ಯಂಡ್ ಆ ಡಿಸಿಷನ್ನು ಆ ಸ್ಟೂಡೆಂಟಿನ ಫೇವರ್ ಆಗಿರಲಿ, ನನ್ನ ಪೇರೆಂಟ್ಸಿಗೆ ಹೇಳ್ತಿರೋದು, ಅವ್ರು ಯಾವ್ದು ತೊಗೊಂಡೋಕೆ ಅಂದ್ಕೊತಾರೋ ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನೇ ಕೊಡಿಸಿ, ಬಟ್ ಒಂದು ಜವಾಬ್ದಾರಿ ಹೊರಿಸಿ. ಇದರಲ್ಲಿ ಏನೇನಾರ ಫೇಲ್ವರ್ ಆದರೆ ಅದು ನಿಂದೆ ಜವಾಬ್ದಾರಿ, ಆ ಜವಾಬ್ದಾರಿ ಹೊರಿಸ್ಬಿಟ್ಟು ಕಳಿಸಿ. ಸೊ ಆ ಜವಾಬ್ದಾರಿ ನೀವು ತೊಗೊಂಬಿಟ್ಟು ಹೋಗಿ, ಯಾಕೆಂದರೆ ಜವಾಬ್ದಾರಿ ತೊಗೊಳೋದು ಕೂಡ ನೀವು ನೆಕ್ಸ್ಟ್ ಲೆವೆಲ್ ರೀಚ್ ಆಗಬೇಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ. ಅದು ನೆಕ್ಸ್ಟ್ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ. SSLC ನಿಂದ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಮಾಡಿದ್ದೀರಾ, ಫೈನ್ ಗುಡ್ ಕಂಗ್ರಾಟ್ಸ್. ಈಗ ನೆಕ್ಸ್ಟ್ PUC ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನೀವೇ ಹೆಗಲ ಮೇಲೆ ತೊಗೊಬೇಕು, ಅದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು, ಏನಾಗಬೇಕು ಅನ್ನೋದನ್ನು ಐಡಿಯಾಲಜಿ ಇಟ್ಕೊಳ್ಳಿ, ಓದಿ ವ್ಯೂಸ್ ಇಟ್ಕೊಳ್ಳಿ. ಬಂಗೆ ಡೋಂಟ್ ಟ್ರೈ ಟು ಬಿಕಮ್ ಟಾಪರ್. ಮೋಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು ಮಗ್ಗಪ್ ಮಾಡ್ತಾರೆ ಸ್ಕೂಲ್ ಲೆವೆಲಲ್ಲಿ. ಬಟ್ ಡೋಂಟ್ ಟ್ರೈ ಟು ಬಿಕಮ್ ಎ ಟಾಪರ್, ಟ್ರೈ ಟು ಬಿಕಮ್ ಎ ಜೀನಿಯಸ್. ಟಾಪರ್ ಆಗೋದು ತುಂಬ ಈಸಿ, ಅವ್ನು ಟಾಪರ್ ಅದ ಇವ್ನು ಟಾಪರ್ ಅಂತ ಬೇಜಾರಾಗಿರುತ್ತೆ, ನನ್ನ 90% ಬರುತ್ತೆ ಅಂದ್ಕೊಂಡಿದ್ದೆ, 83% ಬಂತು, 85% ಬಂತು ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಡೋಂಟ್ ಫೀಲ್ ಲೈಕ್ ದ್ಯಾಟ್. ಟಾಪರ್ ಆಗೋದು ತುಂಬ ಈಸಿ, ತುಂಬ ಜನ ಅಂದ್ಕೊಂಡಿದ್ದೆ ಕಷ್ಟ ಅಂತ. ಟಾಪರ್ ಆಗೋಕ್ಕೆ ನೀವು ಬುದ್ಧಿವಂತರಾಗಬೇಕು ಅಂತಿಲ್ಲ, ಜಸ್ಟ್ ಯು ನೀಡ್ ಟು ಬಿ ಲಕ್. ನಿಮ್ಮ ಲಕ್ ಇತ್ತು ಸಾಕು, ನಿಮಗಿಂತ ಉಳಿದ್ರೆ ದಡ್ಡರಾಗಿದ್ದರೆ ಸಾಕು ನಿಮ್ಮ ಕ್ಲಾಸಲ್ಲಿ, ಯು ವಿಲ್ ಬಿ ಟಾಪರ್. ಸೊ ಹಾಗಾಗಿ ಡೋಂಟ್ ಥಿಂಕ್ ಲೈಕ್ ದಟ್. ಈಗ 5 ಜನ ಇರೋ ಒಂದು ಸ್ಕೂಲ್ ಇದೆ ಅಂತ ಕೇಳ್ಕೊಳ್ರಿ, 5 ಜನದಲ್ಲಿ ಒಬ್ಬ ಮಾರ್ಕ್ಸ್ 2 ತಗೊಂತಾರೆ, ಒಬ್ಬ 4 ತಗೊಂತಾರೆ, ಒಬ್ಬ 6 ತಗೊಂತಾರೆ, ಒಬ್ಬ 8 ತಗೊಂತಾರೆ, 10 ತಗೊಂತಾನೆ. ಈಗ ಟಾಪ್ದವರು 10, ಟೋಟಲ್ ಟಾಪರು 100. ಬಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 35. ಸೊ 10 ತಗೊಂಡು ಏನಂತ, ನಾನು ಟಾಪರ್, ನಾನು ಟಾಪರ್ ಅನ್ಕೊತಾನೆ. 5 ತೊಗೊಂಡನು, ಸಾರಿ 2 ತೊಗೊಂಡು ಅಂತಂದರೆ ನಾನು ನಮ್ಮ ಕ್ಲಾಸಿಗೆ 5th ಅನ್ಕೊತಾನೆ. ಇರೋದು 5 ಜನ ಅಲ್ಲಿ, ನಾನು 5th ರ್ಯಾಂಕ್ ನಮ್ಮ ಕ್ಲಾಸಿಗೆ ಅಂತಂದಾನೆ. ಸೊ ಇಲ್ಲಿ ಟಾಪರ್ ಆಗೋದು ಮುಖ್ಯ ಅಲ್ಲ, ಹ್ಯಾವ್ ನಾಲೆಡ್ಜ್. ನಾಲೆಡ್ಜ್ ಮಾತ್ರ ನಿಮ್ಮನ್ನು ಸರ್ವೈವ್ ಮಾಡುತ್ತೆ. ಬೇಕು ನೀವು ಯೋಚನೆ ಮಾಡಿ, ಇದೇ ಪೇಪರ್ ಕ್ವಶನ್ ಪೇಪರ್ ನೀವು ಏನು ಪಾಸ್ ಆಗಿದ್ದೀರೋ ಅದೇ ಕ್ವಶನ್ ಪೇಪರ್ ನೀವು ಇವಾಗ ಮತ್ತೆ ಕೊಟ್ಟರೆ ಅಷ್ಟು ಸ್ಕೋರ್ ನೀವು ಮಾಡಲ್ಲ ಅಲ್ವಾ? ಯಾಕೆ ಅಂದರೆ ನೀವು ಗಟ್ಟು ಮಾಡಿದ್ದೀರಾ, ಗಟ್ಟು ಮಾಡಿದ ಲೈಫಲ್ಲಿ ತುಂಬ ದಿವಸ ಉಳಿಯಲ್ಲ. ಸೊ ಹಾಗಾಗಿ ನಾಲೆಡ್ಜ್ ಓರಿಯಂಟೆಡ್ ಆಗಿರಿ, ಬಿ ಎ ಜೀನಿಯಸ್. ಯಾವ ಸಬ್ಜೆಕ್ಟ್ ಬಂದ್ರೂ ಅವನಿಗೆ ಗೊತ್ತಿರುತ್ತೆ ಅನ್ನೋ ಥರ ರೆಡಿ ಆಗ್ತಾ ಹೋಗಿ, ಬಿ ದ ಬೆಸ್ಟ್. ಇವಾಗ ತುಂಬ ಜನ ಎಜುಕೇಟೆಡ್ ಪೀಪಲ್ ಸಿಗ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಎಲ್ಲಾದರೂ ಓದೋವಂಥ ಸ್ಕೋಪ್ ಇರೋಂಥದ್ದು, ಅದಕ್ಕೆ ಹೋಗೋಣ ಇದಕ್ಕೆ ಹೋಗೋಣ ಅಂತ ಅಂದ್ಕೊತಾರೆ. ಸ್ಕೋಪ್ ಅನ್ನೋದು ಎಲ್ಲೂ ಇರಲ್ಲ. ನಿಮಗೆ ಟ್ಯಾಲೆಂಟ್ ಇತ್ತು ಅಂದರೆ, ಇಫ್ ಯು ಆರ್ ದ ಬೆಸ್ಟ್,
ನೀವು ಯಾವುದೋ ಒಂದು ಬಿದ್ದೋಗಿರೋ ಒಂದು ಫೀಲ್ಡ್ಗೂ ಕೂಡ ಸ್ಕೋಪ್ ನೀವೇ ತಂದುಕೊಡ್ಬೋದು. ಸೊ ಹಾಗಾಗಿ ಕರೆಕ್ಟ್ ಒಂದು ಡಿಸಿಷನ್ ತೊಗೊಳ್ಳಿ, ಕರೆಕ್ಟ್ ಡಿಸಿಷನ್ ತೊಗೊಂಬಿಟ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಓದಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಹಾರೈಸ್ತಾ, ನನ್ನ ಇಂಡಿಯಾಗೆ ನನ್ನ ಏನು ಡ್ರೀಮ್ ಇದೆಯೋ, ಸ್ಟ್ರಾಂಗೆಸ್ಟ್ ಇಂಡಿಯಾ ಮಾಡಬೇಕು ಅನ್ನೋ ನನ್ನ ದೇಶನ ಇಡೀ ಪ್ರಪಂಚದಲ್ಲೇ, ಅದಕ್ಕೆ ನಿಮ್ಮಂಥ ಯುವಕರ ಸಾಥ್ ಬೇಕು. ಸೊ ಅದೆಲ್ಲ ಕೊಡ್ತೀರಾ ಅಂತ ಹೇಳ್ಕೊಂತ ಅಂದ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಬೇರೆ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಯಾಕೆಂದರೆ ನಾಲೆಡ್ಜ್ ಅನ್ನೋದು ಯಾವತ್ತು ಶೇರ್ ಮಾಡಬೇಕು, ಅದು ಒಬ್ಬರ ಹತ್ರ ಇಟ್ಕೊಂಡ್ರೆ ಯಾವತ್ತೂ ಯೂಸ್ ಆಗಲ್ಲ. ನಾಲೆಡ್ಜ್ ಇನ್ಕ್ರೀಸಸ್ ಬೈ ಶೇರಿಂಗ್ ಅನ್ನೋದು ನನ್ನ ತತ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್. ಥ್ಯಾಂಕ್ ಯು.